ಬಿಜೆಪಿಗೆ ಮತ್ತೊಂದು ತಲೆನೋವು. ಹಾಲಿ ಶಾಸಕ ರಾಮದಾಸ್ಗೆ ಬಿಗ್ ಶಾಕ್ ಕೊಟ್ಟಿದೆ ಹೈಕಮಾಂಡ್. ರಾಮದಾಸ್ ಬಿಟ್ಟು ಆರ್ಎಸ್ಎಸ್ ಮೂಲದ ಶ್ರೀವತ್ಸಾಗೆ ಬಿಜೆಪಿ ಮಣೆ ಹಾಕಿದೆ. ರಾಮದಾಸ್ ಮನವೊಲಿಸೋದಕ್ಕೆ ಪ್ರತಾಪ್ ಸಿಂಹ ಸರ್ಕಸ್ ನಡೆಸಿದ್ರು. ರಾಮದಾಸ್ಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಬೆಂಬಲಿಗರು ಸಭೆ ನಡೆಸಿದ್ದಾರೆ. ರಾಮದಾಸ್ ನಿವಾಸದ ಬಳಿ ಬೆಂಬಲಿಗರು ಜಮಾಯಿಸಿದರು. ರಾಮದಾಸ್ ನಿವಾಸದ ಬಳಿ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು. ರಾಮದಾಸ್ ನಿವಾಸಕ್ಕೆ ಅಭ್ಯರ್ಥಿ ಶ್ರೀವತ್ಸ ಬಂದರು, ಪ್ರತಾಪ್ ಸಿಂಹ ಭೇಟಿ ಮಾಡೋದಕ್ಕೆ ಬಂದರು. ಆದರೆ ರಾಮದಾಸ್ ಭೇಟಿಗೆ ಅಭಿಮಾನಿಗಳು ಬಿಡಲಿಲ್ಲ. ಬಿಜೆಪಿ ನಾಯಕರನ್ನ ತಡೆದು ಬೆಂಬಲಿಗರು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಕೊನೆಗೂ ಭೇಟಿಯಾಗೋದಕ್ಕಾಗಿಲ್ಲ, ಹಾಗೆ ಹೋದರು. ಅದಾದ ಮೇಲೆ ರಾಮದಾಸ್ ಮಾತಾಡಿದ್ರು. 30 ವರ್ಷಗಳಿಂದ ತಾಯಿ ಮನೆಯಲ್ಲಿದ್ದೆ, ನನ್ನನ್ನು ಹೊರದಬ್ಬಿದ್ದಾರೆ, ಅಭಿಮಾನಿಗಳ ಜೊತೆ ಚರ್ಚಿಸಿ ನಾನು ಮುಂದಿನ ನಿರ್ಧಾರ ತಗೊಳ್ತೀನಿ ಅಂತ ರಾಮದಾಸ್ ಹೇಳಿದ. ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಅಭ್ಯರ್ಥಿಯಾಗಿ ಘೋಷಣೆಯಾದ ಶ್ರೀವತ್ಸ ಬಂದಿದ್ರು, ಸಂಸದ ಪ್ರತಾಪ್ ಸಿಂಹ ಬಂದಿದ್ರು. ಭೇಟಿಯಾಗೋದಕ್ಕೆ ಒಂದ್ಸಲ ಮಾತಾಡ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಆದ್ರೆ ಅಭಿಮಾನಿಗಳು ಈಗ ಬೇಡ ಸರ್, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಬಿಜೆಪಿ ವಿರುದ್ಧ ರಾಮದಾಸ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಬಿಡುವ ನಿರ್ಧಾರಕ್ಕೆ ಹಾಗೇನಾದ್ರೂ ಬಂದ್ರ ರಾಮದಾಸ್ ಪಕ್ಷದಲ್ಲಿ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾನು ತೀರ್ಮಾನಿಸ್ತೀನಿ. ನಾನು 30 ವರ್ಷಗಳಿಂದ ತಾಯಿ ಮನೆಯಲ್ಲಿ ಇದ್ದೆ, ಈಗ ತಾಯಿ ಮನೆಯಿಂದ ನನ್ನನ್ನ ಓಡಿಸಿದ್ದಾರೆ, ನಾನು ಮುಕ್ತವಾಗಿದ್ದೀನಿ. ಸಂಜೆ ನನ್ನ ನಿರ್ಧಾರ ತಿಳಿಸ್ತೀನಿ, ಸಂಜೆ ಎಲ್ಲಾ ಕಾರ್ಯಕರ್ತರ ಜೊತೆ ಚರ್ಚಿಸ್ತೀನಿ, ಆಮೇಲೆ ಮುಂದಿನ ತೀರ್ಮಾನದ ಬಗ್ಗೆ ನಿರ್ಧರಿಸ್ತೀನಿ ಅಂದಿದ್ದಾರೆ ರಾಮದಾಸ್. ನನ್ನೆಲ್ಲ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡಿ ನಿರ್ಣಯವನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಯಾಕೆಂದರೆ ನಾನು 30 ವರ್ಷಗಳ ಕಾಲದಿಂದ ತಾಯಿ ಮನೆಯಲ್ಲಿರೋ, ತಾಯಿ ಮನೆಯಿಂದ ಓಡಿಸಿದ್ದಾರೆ, ಅಲ್ಲೇ ಇರಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ನಾನು ಮಾಡಿ ಒಂದು ನಿರ್ಣಯಕ್ಕೆ ಬರುವಂತ ನಾನು ಮಾಡ್ತೀನಿ. ಯಾಕೆಂದರೆ ನನಗೆ ಬಹಳ ಮುಖ್ಯವಾಗಿರೋದು ನಾನು ದುಡಿದಿರುವಂಥ ಕಾರ್ಯಕರ್ತರು, ಅವ್ರ ಬಗ್ಗೆ ಚರ್ಚೆ ಮಾಡಿ ನಾನು ಮುಖ್ಯವಾಗಿದ್ದೀನಿ. ಯಾವುದೂ ನಾನು ಹೇಳಿಲ್ಲ. ನಮ್ಮ ಕಾರ್ಯಕರ್ತರ ಕಣ್ಮಣಿಯಾಗಿರುವಂತಹ ಪಕ್ಷಕ್ಕೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಳೆದ 30-35 ವರ್ಷಗಳಿಂದ ದುಡಿದಿರುವಂತಹ ಶ್ರೀವತ್ಸ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಹಾಗಾಗಿ ಶ್ರೀವತ್ಸ ಅವರು ಪಕ್ಷವನ್ನ ತಾಯಿ ಅಂತ ಭಾವಿಸುವಂತಹ ರಾಮದಾಸ್ ಅವರ ಆಶೀರ್ವಾದವನ್ನು ಒಬ್ಬ ಕಿರಿಯ ಸಹೋದರನಾಗಿ ಪಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಬಂದಿದ್ರು. ಸಹಜವಾಗಿಯೇ 30 ವರ್ಷಗಳಿಂದ ಈ ಕ್ಷೇತ್ರವನ್ನ ಪಕ್ಷದ ವತಿಯಿಂದ ಪ್ರತಿನಿಧಿಸಿರುವಂತಹ 4 ಬಾರಿ ಶಾಸಕರಾಗಿರುವಂತಹ ರಾಮದಾಸ್ ಅವರಿಗೆ ಇನ್ನೂ ಹಲವು ಯೋಚನೆಗಳು ಕನಸುಗಳು ಇದ್ದು, ಹಾಗಾಗಿ ಅವರಿಗೆ ಈ ಸಾರಿ ವತ್ಸಣ್ಣ ಅವರಿಗೆ ಅವಕಾಶ ಮಾಡಿಕೊಟ್ಟಾಗ ಅವರಿಗೆ ನೋವಾಗಿದೆ ಅನ್ನೋದನ್ನ ಅವರು ನನಗೆ ಇದೊಂದು ಅವಕಾಶ ಕೊಡಿ ಅಂತ ಕೂಡ ಅವರು. ನಾವು ಬರೋದಕ್ಕೆ ಮೊದಲು ಒಂದಷ್ಟು ಜನ ಕಾರ್ಯಕರ್ತರು ಅವ್ರ ಜೊತೆ ಕೆಲಸ ಮಾಡಿದಂತ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿರುವಂತ ಕಾರ್ಯಕರ್ತರು ಇಲ್ಲಿ ಬಂದು ಸೇರಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರನ್ನ ದೂರವಾಣಿಯಲ್ಲಿ ಸಂಪರ್ಕ ಮಾಡಿದ್ವಿ. ವತ್ಸವರ ಗೊತ್ತಿದೆ ಮೂಡ್ ಹೆಂಗಿದೆ ಅಂತ. ಹಾಗಾಗಿ ದೂರವಾಣಿಯಲ್ಲಿ ನಾವು ನಮ್ಮ ಇನ್ಚಾರ್ಜ್ ಬಂದಿರುವಂತ ರಾಜ್ಬಬ್ಬರ್ ಅವರ ಮೊಬೈಲಲ್ಲೇ ಮಾತಾಡಿದ್ದೀವಿ. ನಾನು ನಿಮ್ಮ ಜೊತೆಗೆ ನಿಂತ್ಕೋತೀನಿ. ಸ್ವಲ್ಪ ಕಾರ್ಯಕರ್ತರನ್ನು ಇವತ್ತು ಸಮಾಧಾನ ಮಾಡಿ ಆ ಎಲ್ಲ ಕಾರ್ಯಕರ್ತರನ್ನ, ನನಗೂ ವಿಶ್ವಾಸ ಇತ್ತು ಅದೇ ಕಾರ್ಯಕರ್ತರು ನನ್ನ ಮುಖ ನೋಡಿದರೆ ನನಗೂ ಅವರು ಬೆಂಬಲ ಕೊಟ್ಟೇ ಕೊಡ್ತಾರೆ ಆ ಕಾರ್ಯಕರ್ತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.